ಪುತ್ರನಿಗಾಗಿ ಹೈ ರಿಸ್ಕ್ ತೆಗೆದುಕೊಂಡ ಸಿದ್ದರಾಮಯ್ಯ ಕೋಲಾರದಿಂದಲೇ ಸ್ಪರ್ಧಿಸೋಕೆ ಮುಂದಾಗಿದ್ದೇಕೆ ಸಿದ್ದರಾಮಯ್ಯ ಅವರು ಪುತ್ರನಿಗಾಗಿ ಹೈ ರಿಸ್ಕ್ ತೆಗೆದುಕೊಂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರದಿಂದಲೇ ಸ್ಪರ್ಧಿಸೋಕೆ ಸಿದ್ದರಾಮಯ್ಯ ಮುಂದಾಗಿದ್ದೇಕೆ ಕೋಲಾರದಲ್ಲಿ ಗೆಲುವು ಅಷ್ಟು ಸುಲಭವೇ ಯಾವ ಲೆಕ್ಕಾಚಾರದ ಮೇಲೆ ಅಲ್ಲಿ ಸ್ಪರ್ಧಿಸುವ ಘೋಷಣೆಯನ್ನ ಮಾಡಿದ್ರು ವಿಪಕ್ಷಗಳಿಂದ ಸ್ವಪಕ್ಷೀಯ ವಿರೋಧಿಗಳನ್ನ ಎದುರಿಸುವುದು ಹೇಗೆ ಕೆಹೆಚ್ ಮುನಿಯಪ್ಪ ನಿಜಕ್ಕೂ ಸಹಕಾರ ಕೊಡ್ತಾರಾ ಕುರುಬ ಸಮುದಾಯ ವರ್ತೂರು ಪ್ರಕಾಶ್ ಬಿಟ್ಟು ಸಿದ್ದು ಕೈ ಹಿಡಿಯುತ್ತಾ ಈ ಎಲ್ಲಾ ಪ್ರಶ್ನೆಗಳ ನಡುವೆಯೂ ಸಿದ್ದರಾಮಯ್ಯನವರು ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ದಾರೆ ಹಾಗಾಗಿ ಪುತ್ರನಿಗಾಗಿ ಹೈ ರಿಸ್ಕ್ ತೆಗೆದುಕೊಂಡ್ರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವಿಸಿದೆ ಇನ್ನು ಯಾವೆಲ್ಲ ಕಾರಣಗಳಿಂದ ಸಿದ್ದು ಕೋಲಾರದಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನುವಂತದನ್ನ ಗಮನಿಸೋದಾದ್ರೆ ರಮೇಶ್ ಕುಮಾರ್ ನಜೀರ್ ಮುನಿಯಪ್ಪ ಸಹಕರಿಸುವರು ಅನ್ನುವಂತಹ ನಂಬಿಕೆ ಕೋಲಾರ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿದೆ ಜೊತೆಗೆ ಕುರುಬ ಅಲ್ಪಸಂಖ್ಯಾತ ದಲಿತ ಮತಗಳು ಕೈ ಹಿಡಿಯುವಂತಹ ಭರವಸೆ ಇರೋದ್ರಿಂದ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆಗೆ ಇಳಿದಿದ್ದಾರೆ ಅನ್ನುವಂತದ್ದು ಈಗ ಮೇಲ್ನೋಟಕ್ಕೆ ಕಂಡುಬಂದಿರುವಂತಹ ಮಾಹಿತಿಗಳು ಆದರೆ ಏನು ಬೇಕಾದರೂ ಆಗಬಹುದು ಹಾಗಾಗಿ ಹೈ ರಿಸ್ಕ್ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ ಅಂತೂ ಸಹಜವಾಗಿ ಕಾಣ್ತಾ ಇದೆ